ಕಾಲು ಕರ್ಕೊಂಡು ಹೋಗ್ತಾ ಇದೀರಲ್ಲ, ನಿಮ್ಗೆ ಏನೋ ಸ್ವಾಭಿಮಾನ ಇದೆ ಇಲ್ಲ ಸ್ವಾಮಿ, ಯಾರು ನಿಮ್ಮನ್ನ ಕೇಳೋರೋ ಇಲ್ವಾ? ಏನ್ ನೈತಿಕ ಹಕ್ಕಿದೆ ಕಾನೂನು ಬಂದು ಓಟ್ ಕೇಳಕ್ಕ? ಕೊತ್ತೂರು ಮಂಜುಗೆ ನಮ್ಗೆ ಲೈಲಕರ್ ಸೂ ತೋರಿಸಿದ್ಮೇಲೆ ನಮ್ ಕಾನೂನಲ್ಲಿ ಬಂದು ಯಾಕಪ್ಪ ಓಟ್ ಕೇಳ್ತೀನಿ ನೀನು? ನೀನ್ ಯಾರು ಕರ್ಕೊಂಡು ಹೋಗ್ತಾ ಇರೋದು? ಇವ್ರಿಗೆ ಏನ್ ನೈತಿಕ ಹಕ್ಕಿದೆ? ನಿಜವಾಗೂ ಹೇಳ್ಬೇಕಂದ್ರೆ ಇವರೆಲ್ಲ ಸ್ವಾಭಿಮಾನ ಮಾರ್ಕೊಂಡು ದಲಿತರನ್ನೆಲ್ಲ ಹಾಳು ಮಾಡ್ತಾ ಇದಾರೆ, ಊರುಗಳಲ್ಲಿ ಒಡೆದು ಹಾಳು ಮಾಡ್ತಾ ಇದಾರೆ. ಯಾರು ಉದ್ಧಾರ ಆಗಿಲ್ಲ 40 ವರ್ಷದಿಂದ, ಇವರು ಉದ್ಧಾರ ಆಗಿದ್ದಾರೆ. ದಲಿತನ ಬಡವನ್ ತೋರಿಸೋದು ನಾವು ಓಟ್ ಹಾಕ್ಸಿದ್ನ ಅಂತ ಹೇಳೋದು, ಮಾಮೂಲಿ ಊರ್ಲಾಗ ಓಟ್ ಹಾಕ್ತಾರೆ ನಾವ್ ಹಾಕ್ಸಿದ್ ಅಂತ ದಳ್ಳಾಳಿ ಕೆಲಸಗಳಿದ್ದಾರೆ ಸಿ ಎಂ ಮುನಿಯಪ್ಪ. ನಿನ್ಗೇನಾದ್ರೂ ಮಾನ ಮರ್ಯಾದೆ ಇದ್ರೆ, ನಿಮ್ಗೇನಾದ್ರು ಸ್ವಾಭಿಮಾನ ಇದ್ರೆ ಕೊತ್ತೂರು ಮುಂಜಿನ ಕಾನೂನು ಕರ್ಕೊಂಡು ಹೋಗ್ಬಾರ್ದು. ಅಲ್ಪಸಂಖ್ಯಾತರೆ, ಹಿಂದುಳಿದ ವರ್ಗದವ್ರೆ, ದಲಿತರೆ, ದಯವಿಟ್ಟು ಅಂಬೇಡ್ಕರ್ ಮುಂದೆ ಶಾಂತಿ ಸಿಗ್ಬೇಕಾದ್ರೆ ಕೊತ್ತೂರು ಮುಂಜಿನ ಊರು ಬಿಟ್ಟು ಕಳಿಸಿ. ಅಂತ ನಾಯಕ ನಮ್ಮ ಊರಿಗೆ ಅವಶ್ಯಕತೆ ಇಲ್ಲ. ನೀನು ಎಮ್ ಎಲ್ ಎ ಆಗೋದು ನಾಲಾಯಕ್ಕು, ಗ್ರಾಮ ಪಂಚಾಯತ್ ಮೆಂಬರ್ ಆಗೋದು ನಾಲಾಯಕ್ಕು, ನಿನ್ ಕಾನೂನೇ ಗೊತ್ತಿಲ್ಲ. ಒಂದು ಸರ್ಟಿಫಿಕೇಟ್ ನಕಲಿ ಮಾಡಿ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಲ್ಲ, ನಿನ್ ಜಾತಿನೇ ಡಿಕ್ಲೇರ್ ಆಗಿಲ್ಲಲ್ಲ, ನಿನ್ಗೇನಾದ್ರೂ ಇದು ಗೊತ್ತಿದೆ ಇಲ್ಲಪ್ಪ, ನಿನಗೆ ಸಂವಿಧಾನ ವಿಚಾರದ ಏನೋ ಗೊತ್ತಿದೆ ಇಲ್ಲ ನಿನಗೆ. ದುಡ್ಡಿದ್ರೆ ಎಮ್ ಎಲ್ ಆಗ್ಬಿಡ್ಬೋದು ಅಂತ ತಿಳ್ಕೊಂಡಿದ್ಯಾ? ಇದು ಕೋಲಾರ ಹೆಡ್ ಕ್ವಾರ್ಟರ್ ಇದು, ನೀನು ಯಾರು ಆಯ್ಕೆ ಮಾಡೋಕೆ ರೆಡಿ ಆಗಿಲ್ಲ. ನಿನ್ನ ದುಡ್ಡು ಅವ್ರಿಗೆ ಕೊಡು. 13 ತಾರ ಆದಮೇಲೆ ಯಾರು ನಿನ್ನ ಜೊತೆಯಲ್ಲಿದ್ದಾರೋ ದಲ್ಲಾಳಿಗಳು, ಅವ್ರನ್ನ ಕರ್ಕೊಂಡೋಗಿ ಲೈಲೇಕರ್ ಶಿವ್ ಕೊಟ್ಟು ಸಿಂಗ್ಪುರ್ ಕರ್ಕೊಂಡೋಗಿ ಕೋಲಾರ ಕರ್ಕೊಂಬಾ, ಕಾಲೆಲ್ಲ ನೋಡೋಣ ಲೈಲೇಕರ್ ಶಿವ್ಗಳನ್ನ. ಆ ಶೂ ನಿಮ್ಗೇನು ಅನಿಸ್ಲಿಲ್ಲ ಸಮಾಜಕ್ಕೆ ತೋರಿಸಿದ್ಮೇಲೆ? ಸಿ ಎಂ ಮುನಿಯಪ್ಪನವ್ರೆ, ಈ ಶೂ ತೋರಿಸ್ದಲ್ಲ ಲೇ ಕೊತ್ತೂರು ಮಂಜು, ನಿಮ್ಗೇನು ಅನಿಸ್ಲಿಲ್ವಾ? ಇಡೀ ಸಮಾಜಕ್ಕೆ ತೋರಿಸಿದಾನಲ್ಲ ಹೆಜ್ಜನ. ನೀನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗ್ತದೆ ನಿನ್ನ ಕೈಯಲ್ಲಿ ಮದ್ದಾರನ್ನ? 5 ದಿವಸ ಸಾಕು ಅಂತ ಹೇಳ್ತೀಯಾ? ಮುಳಬಾಗ್ಲು 5 ದಿವಸ, ಕೋಲಾರ 7 ದಿವಸ ಅಂತ ಹೇಳ್ತೀಯಾ? ನಿನ್ನ ದುಡ್ಡು ನೀನು ಎತ್ಕೊಂಡು ನೀನು ಹೋಗಪ್ಪ. ಯಾರು ನಿನ್ನ ಹತ್ರ ಕೇಳ್ಕೊಳಕ್ ಬಂದಿಲ್ಲ, ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಗೊಜ್ಜು ತಿಂದ್ಕೊಂಡು ಇಲ್ಲಿ ಹಿಂದುಳಿದ ಒಳದವರು, ಅಲ್ಪಸಂಖ್ಯಾತರು, ದಲಿತರು ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾರೆ. ನಿನ್ನ ಮನೆ ಹತ್ರ ಬಂದು ನಿನ್ನ ಯಾರು ಕರ್ಕೊಂಬಂದಿಲ್ಲ. ನೀನು ದುಡ್ಡು ಎತ್ಕೊಂಡು ಹೋಗೋ, ಅದು ಏನು ವ್ಯಾಪಾರ ಮಾಡ್ತಾ ಇದೆಯೋ, ಏನು ಬಿಸ್ನೆಸ್ ಮಾಡ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಆ ಬಿಸ್ನೆಸ್ಸು ಸಿ ಎಂ ಮುನಿಯಪ್ಪನವ್ರು ಕೊಡೋ ಪಾರ್ಟ್ನರ್ಶಿಪ್ ಮಾಡ್ಕೋ, ಅವ್ರಿಗೆ ಲೈಲೇಕರ್ ಶಿವ್ಗಳು ಕೊಡಿಸು, ಕೋಲಾರಿಗೆ ಹಾಕೊಂಬರ್ಲಿ, ನೋಡೋಣ ಲೈಲೇಕರ್ ಶಿವ್ಗಳನ್ನ. ಅವರು 3 ಚೇತ್ರ ರಿಸರ್ವೇಶನ್ ನಿಂತ್ಕೊಳ್ಳಿ ಲೈಲೇಕರ್ ಶಿವ್ಗಳು ಹಾಕೊಂಡೋಗಿ ಕೆಜಪ್ಪು, ಮುಳಬಾಗ್ಲು, ಬಂಗಾರಪೇಟೆ. ದಯವಿಟ್ಟು ಕೊತ್ತೂರು ಮಂಜುನ ಇವತ್ತಿಂದಾನೆ ಕಾಲೂನಿಗೆ ಬರಬಾರ್ದು ನೀನು, ನೀವು ಹಿಂದೆ ಸರಿಬೇಕು. ಸಿ ಎಂ ಮುನಿಯಪ್ಪನವರು, ಒಕ್ಕಲೆ ರಾಜಪ್ಪನವರು, ಅಂಬೇಡ್ಕರ್ ಇರೋದಿ, ಅಂಬರೀಶು, ಅವನ ನೈತಿಕ ಹಕ್ಕೇನಿದೆ? ವರ್ತೂರು ಪ್ರಕಾಶ್ ನ್ಯಾಮಾರಿಸಿ ಮುನ್ಸಿಪಾಲ್ಟಿನಾಗ ಲೈಟ್ ಹಾಕ್ತಾ ಇದ್ನು, ವರ್ತೂರು ಪ್ರಕಾಶ್ ನ್ಯಾಮಾರಿಸಿ ರಾಜಪ್ಪನು ಮಕ್ಕಳಿಗೆ ಊಟ ಕೊಡ್ತಾರೆ, ವಾರ್ಡನ್ ನಡೆಸಿದ್ರು ವಾರ್ಡನ್ಗಳು ಹಾಸ್ಟೆಲ್ಗಳನ್ನ. ಇವರು ದಲಿತ ಮುಖಂಡರು, ದಲಿತರು ಉದ್ಧಾರಸ್ತರು. ಇವರು ಈ ಊರಲ್ಲಿ ಒಬ್ಬ ನೀಚಿಕನ ಕರ್ಕೊಂಬಂದು ತೋರಿಸ್ತಾ ಇದ್ರಲ್ಲ ಮನೆ ಮನೆ, ಆ ದುಡ್ಡು ಯಾರಿಗೆ ಬೇಕು? ಆ ಪಾಪದ ದುಡ್ಡು ಏನು, ನಮ್ಮ ತಂದೆ ತಾಯಿ ನಮ್ಮನ್ನ ಯಾರು ಸಾಕಲೇ ಇಲ್ವಾ? ಯಾರು ದೊಡ್ಡದು ಮಾಡಲೇ ಇಲ್ವಾ? ಇಂಥವ್ರಿಗೆ ಕೈ ಒಟ್ಕೊಂಡೇ ಬದುಕಿದಾರ ನಮ್ಮ ತಂದೆ ತಾಯಿಗಳು? ಇದೇನಾ ನೀವು ದಲಿತರ ಉದ್ಧಾರ ಮಾಡಿರೋದು ಇಷ್ಟು ವರ್ಷದಿಂದ, 40 ವರ್ಷದಿಂದ? ನಿಮ್ಗೇನಣ್ಣ ಸ್ವಾಭಿಮಾನ ಇದ್ರೆ ದಯವಿಟ್ಟು ಇವತ್ತೇ ನೀವು ಹಿಂದಕ್ಕೆ ಹೋಗ್ಬೇಕು. ಕತ್ತೂರು ಮಂಜಿ ಜೊತೆಲಿ ಹೋಗ್ಬಿಡ್ದು, ಓಪನ್ ಜೀಪಲ್ಲಿ ಬರ್ತೀಯಲ್ಲಪ್ಪ, ನಿಮ್ಗೇನು ಸ್ವಾಭಿಮಾನ ಇದೇನ್ರಿ? ಆ ಜನಾಂಗ ತೋರಿಸ್ತಾ ಇದ್ರಿ, ಪಾಪ ಕೂಲಿ ನಾಲಿ ಮಾಡ್ಕೊಂಡ ಜನಾನ, ಅವ್ರು ಮಾಮೂಲಿ 10% ಓಟ್ ಹಾಕ್ತಾರೆ ಕಾಂಗ್ರೆಸ್, ನಾವು ಯಾಕೆ ಸಿದ್ಧ ಹೋಗ್ತಾರೆ? ನಿಮ್ಮ ಮಗಗಳು ನೋಡಿ ಯಾರು ಓಟ್ ಹಾಕ್ತಾರೆ? ಇದು ಕೋಲಾರ ಹೆಡ್ ಕ್ವಾರ್ಟ್ರಪ್ಪ ಸಿ ಎಂ ಮುನಿಯಪ್ಪನವ್ರೆ, ಇವತ್ತೇ ನೀವು ಹಿಂದಕ್ಕೆ ಹೋಗ್ಬೇಕ್ರಿ. ಕೋಲಾರ ಜನ ನೋಡ್ತಾ ಇದಾರಲ್ಲ ನಿಮ್ಮ ಆಟ ಪಾಠಗಳೆಲ್ಲ, ಇನ್ನೂ ಬೇಕೇನ್ರಿ ಊರಿಗೆ ನಿಂತವ್ರು ನಮಗೆ? ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತಾರ್ರಿ, ಇದು ಕೋಲಾರ ಹೆಡ್ ಕ್ವಾರ್ಟ್ರು. ಸಿ ಎಂ ಮುನಿಯಪ್ಪನವ್ರೆ, ಒಕ್ಕಲೆ ರಾಜಪ್ಪನವ್ರೆ, ಯಾರು ಅಂಬರೀಶ್ ಅಂಬೇಡ್ಕರ್ ವಿರೋಧಿ, ಹಾಂ, ಇವ್ರನ್ನ ಜೊತೆಲಿ ಇಟ್ಕೊಂಡಿದ್ರೆ ಹಳ್ಳಿಗಳಾಗ ಓಟ್ ಹಾಕ್ತಾರೇನ್ರಿ? ಯಾರ್ರಿ ನೀವು ಈ ಊರಿಗೆ? ಯಾರು ನಿಮ್ಮನ್ನು ಕೇಳೋರು ಇಲ್ವಾ? ಏನು ವ್ಯಾಪಾರನೇ ಇದು? ದಲ್ಲಾಳಿಗಳ ಕೆಲಸ ಮಾಡ್ತಾ ಇದ್ದೀರೇನ್ರಿ? ಬಡವ್ರನ್ನ ಬಗ್ಗರನ್ನ ತಗೊಂಡೋಗಿ ಅಡ ಇಟ್ಟಿದ್ದೀರೇನ್ರಿ? ನೀವೇ ಅಡ ಇದ್ದೋಗ್ರಿ, ಪಾಪ ಅವ್ರನ್ನ ಯಾರು ಮುಗ್ ಜನ ಅಡ ಇಡ್ತೀರಾ? ಇವತ್ತೇ ನಿವೃತ್ತ ಆಗ್ರಿ, ಕೊತ್ತೂರು ಮಂಜು ಹಿಂದ್ಗಡೆ ಹೋಗ್ಬೇಡಿ ಯಾರು. ಅದು ಒಳ್ಳೆ ದುಡ್ಡು ಅಲ್ಲ, ಪಾಪದ ದುಡ್ಡು. ಅದೇನು ಬಿಸ್ನೆಸ್ ಮಾಡಿದಾನೋ, ಅದೇನು ವ್ಯಾಪಾರ ಮಾಡಿದ ನಮ್ಗೆ ಗೊತ್ತಿಲ್ಲ.
ಸಿಂಗಪುರ್ ಮಲೇಷ್ಯಾ ಅಂತಾರೆ, ಅವ್ರ ಜೊತೆಲಿ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ಲಿ ವ್ಯಾಪಾರಕ್ಕೆ, ಪಾರ್ಟ್ನರ್ಶಿಪ್ ಆಗ್ಬಿಡ್ರಿ ಕೊತ್ತೂರು ಮಂಜು ಬಿಸ್ನೆಸ್ಸಲ್ಲಿ. ಇಷ್ಟೇ ಸಮಯ ಪತ್ರಕರ್ತರೇ.